ನಿಂಬೆ ಹಣ್ಣಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಬಾಯಲ್ಲಿ ಇದು ಹುಳಿ ಆದ್ರೆ ಜೀರ್ಣ ಆದ್ಮೇಲೆ ಇದು ಮಧುರ ರಸವಾಗಿ ಅಂದ್ರೆ ಸ್ವೀಟ್ ಆಗತ್ತಂತೆ. ಶೀತವೀರ್ಯ ಅಂದ್ರೆ ತಂಪು, ಉಷ್ಣವೀರ್ಯ ಅಂದ್ರೆ ಹೀಟು, ಅನುಷ್ಣ ಅಂದ್ರೆ ಇದು ಹೀಟು ಅಲ್ಲ ಮತ್ತೆ ಉಷ್ಣ ತಂಪು ಅಲ್ಲ. ಇದನ್ನ ವಾತದೋಷ ಇರೋರು ಸೇವನೆ ಮಾಡಬಹುದು, ಪಿತ್ತದೋಷ ಇರೋರು ಸೇವನೆ ಮಾಡಬಹುದು, ಕಫದೋಷ ಇರೋರು ಕೂಡ ಸೇವನೆ ಮಾಡಬಹುದು. ಹಾಗೆ ಕಫ ಪ್ರಧಾನವಾಗಿ ಬರುವ ಜ್ವರದ ಸಮಸ್ಯೆಯನ್ನು ಕೂಡ ಈ ಒಂದು ಸೇವನೆ ಮಾಡೋದ್ರಿಂದ, ಇದನ್ನ ಈ ರೀತಿಯಾಗಿ ಬಿಸಿನೀರಿನಲ್ಲಿ ಹಾಕೊಂಡು ಸೇವನೆ ಮಾಡೋದ್ರಿಂದ ನಾವು ಗುಣಪಡಿಸಿಕೊಳ್ಳಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಗಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಂಬೆಹಣ್ಣಿನ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಿಂಬೆಹಣ್ಣಿನಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಸಿ ಅಂಶವನ್ನು ಕಾಣಬಹುದು. ಐರನ್ ಕೂಡ ಇದೆ, ವಿಟಮಿನ್ ಬಿ ಸಿಕ್ಸ್ ಇದೆ, ಹಾಗೂ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಇವೆಲ್ಲ ಅಂಶಗಳು ಕೂಡ ಇದರಲ್ಲಿದ್ದಾವೆ. ಆದರೆ ಹೆಚ್ಚಾಗಿ 88%ನಷ್ಟು ವಿಟಮಿನ್ ಸಿ ನಿಂಬೆಹಣ್ಣಲ್ಲಿದೆ. ಹಾಗಿದ್ರೆ ವಿಟಮಿನ್ ಸಿ ಅಂಶವನ್ನೇ ನಾವು ಗಣನೆಗೆ ತೆಗೆದುಕೊಂಡು ಈ ನಿಂಬೆಹಣ್ಣನ್ನು ಬಳಸೋದ ಅಥವಾ ಇದರ ಗುಣಧರ್ಮ ಏನಿದೆ ಅಂತ ತಿಳ್ಕೋಬೇಕಾ? ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೇಬೇಕು. ಯಾವುದೇ ಒಂದು ಪದಾರ್ಥವನ್ನು ಪೋಷಕ ಸತ್ವಗಳನ್ನು ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ, ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಅದರ ಗುಣಧರ್ಮವನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಗುಣಧರ್ಮವನ್ನು ತಿಳ್ಕೊಳ್ಳದೆ ನಾವು ಕೆಲಸ ಮಾಡಿದ್ರೆ, ಅದನ್ನು ಸೇವನೆ ಮಾಡಿದ್ರೆ ಅದರ ವಿರುದ್ಧ ಅಂಶಗಳು ನಮ್ಮ ಶರೀರದಲ್ಲಿ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತವೆ, ಪ್ರಕೃತಿ ವಿರುದ್ಧವಾಗಿ ಅದನ್ನು ಸೇವನೆ ಮಾಡೋದ್ರಿಂದ. ಹಾಗಾಗಿ ಇದರ ಒಂದು ಪೋಷಕ ಸತ್ವಗಳನ್ನು ತಿಳ್ಕೊಂಡ್ವಿ, ಇದರ ಗುಣಧರ್ಮವನ್ನು ಕೂಡ ತಿಳ್ಕೊಳ್ಳೋಣ. ಇದರ ಗುಣಧರ್ಮ ಏನು ಅಂತ ಹೇಳಿದ್ರೆ, ಇದು ಆಮ್ಲ ರಸವನ್ನು ಹೊಂದಿದೆ. ಅಂದರೆ ಎಲ್ಲರಿಗೂ ಗೊತ್ತು, ಆಮ್ಲ ಅಂದರೆ ಹುಳಿ. ಇದು ಬಾಯಲ್ಲಿ ಇಟ್ಟ ತಕ್ಷಣ ಹುಳಿ ರಸದ ಅನುಭವ ನಮಗಾಗುತ್ತೆ. ನಿಂಬೆಹಣ್ಣು ಅಂತ ನೆನೆಸ್ಕೊಂಡ್ರೆ ಕೆಲವು ಜನರಿಗೆ ಬಾಯಲ್ಲಿ ನೀರು ಬರ್ತದೆ, ಯಾಕಂದರೆ ಹುಳಿ ರಸದ ಅನುಭವ. ಆಮೇಲೆ ಇದು ಹೊಟ್ಟೆಯಲ್ಲಿ ಹೋಗಿ ಜೀರ್ಣ ಆದ ಮೇಲೆ ಏನಾಗುತ್ತೆ ಅಂದರೆ ಮಧುರ ರಸವಾಗಿ ಪರಿವರ್ತನೆ ಆಗ್ತದೆ, ವಿಪಾಕ ಅಂತ ಹೇಳ್ತಾರೆ ಅದಕ್ಕೆ. ಬಾಯಲ್ಲಿ ರುಚಿಸುವ ರಸ ಆಮ್ಲ, ಜೀರ್ಣ ಆದ ಮೇಲೆ ಆಗುವ ರಸ ಮಧುರ. ನೋಡ್ರಿ, ಒಂದು ರಸ ಮತ್ತು ವಿಪಾಕ ಇವುಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಬಾಯಲ್ಲಿ ಇದು ಹುಳಿ ಆದ್ರೆ ಜೀರ್ಣ ಆದ್ಮೇಲೆ ಇದು ಮಧುರ ರಸವಾಗಿ ಅಂದ್ರೆ ಸ್ವೀಟ್ ಆಗತ್ತಂತೆ. ಆಯುರ್ವೇದ ಶಾಸ್ತ್ರ ಎಷ್ಟು ಬಹಳ ವಿಜ್ಞಾನವನ್ನ, ವೈಜ್ಞಾನಿಕ ಸಿದ್ಧಾಂತವನ್ನ ಎಷ್ಟು ವಿಶಾಲವಾಗಿ ಹೇಳ್ಕೊಡ್ತದೆ ನೋಡಿ ನಮಗೆ. ಹಾಗೂ ಇದರ ಗುಣಧರ್ಮ, ನಮ್ಮಲ್ಲಿ ಶೀತವೀರ್ಯ, ಉಷ್ಣವೀರ್ಯ, ಅನುಷ್ಣ ಅಂತೇಳಿ ಪ್ರಕಾರಗಳನ್ನು ನಾವು ಮಾಡ್ತೇವೆ. ಶೀತವೀರ್ಯ ಅಂದ್ರೆ ತಂಪು, ಉಷ್ಣವೀರ್ಯ ಅಂದ್ರೆ ಹೀಟು, ಅನುಷ್ಣ ಅಂದ್ರೆ ಇದು ಹೀಟು ಅಲ್ಲ ಮತ್ತೆ ಉಷ್ಣ ತಂಪು ಅಲ್ಲ, ಅಂದ್ರೆ ಮಧ್ಯಮ ಮಾರ್ಗದಲ್ಲಿ ಇದು ಇರ್ತಕ್ಕಂಥ. ಹಾಗಾಗಿ ಈ ನಿಂಬೆಹಣ್ಣು ತಂಪುನೂ ಅಲ್ಲ, ಉಷ್ಣನೂ ಅಲ್ಲ, ಬ್ಯಾಲೆನ್ಸಿಂಗ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು, ಮಧ್ಯಮ ಮಾರ್ಗ ಅನುಷ್ಣ ಅಂತ ಹೇಳ್ತಾರೆ. ಆಮೇಲೆ ಇದು ಲಘು ಗುಣಧರ್ಮವನ್ನು ಕೂಡ ಹೊಂದಿದೆ. ಲಘು ಅಂದ್ರೆ ಲಘುತ್ವ, ಹಗುರುತನವನ್ನ ಇದು ಶರೀರದಲ್ಲಿ ಸೃಷ್ಟಿ ಮಾಡ್ತದೆ. ಹಾಗಿದ್ರೆ ಯಾವ ಯಾವ ದೋಷದಲ್ಲಿ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋದಾದ್ರೆ, ಇದನ್ನ ವಾತದೋಷ ಇರೋರು ಸೇವನೆ ಮಾಡಬಹುದು, ಪಿತ್ತದೋಷ ಇರೋರು ಸೇವನೆ ಮಾಡಬಹುದು, ಕಫದೋಷ ಇರೋರು ಕೂಡ ಸೇವನೆ ಮಾಡಬಹುದು. ಅದು ಹೇಗೆ ಅಂದ್ರೆ, ಇದರ ರಸ ಹುಳಿ, ಆಮ್ಲ ರಸ ಇರೋದ್ರಿಂದ ವಾತ ರೋಗಗಳನ್ನ ಇದು ನಿಯಂತ್ರಣ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರ ವಿಪಾಕ ಮಧುರ ವಿಪಾಕ ಇರೋದ್ರಿಂದ ಇದು ಪಿತ್ತ ರೋಗಗಳನ್ನು ಶಮನ ಮಾಡುವ, ನಿಯಂತ್ರಣ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗೂ ಇದು ಲಘು ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಪ ರೋಗಗಳನ್ನು ಕೂಡ ನಿವಾರಿಸುವ ಶಕ್ತಿಯನ್ನು ಇದು ಹೊಂದಿದೆ. ಹಾಗಾಗಿ ವಾತ ಪ್ರಕೃತಿಯವರೇ ಇರಲಿ, ಪಿತ್ತ ಪ್ರಕೃತಿಯವರೇ ಇರಲಿ, ಕಪ ಪ್ರಕೃತಿಯವರೇ ಇರಲಿ, ಯಾರು ಬೇಕಾದರೂ ನಿಂಬೆ ಹಣ್ಣನ್ನು ಸೇವನೆ ಮಾಡಬಹುದು. ಅದರ ಸೇವನೆಯಿಂದ ಯಾವೆಲ್ಲ ಆರೋಗ್ಯದ ಲಾಭಗಳಿದ್ದಾವೆ ಈಗ ನೋಡೋಣ. ಆತ್ಮೇರೆ, ಯಾರಿಗೆ ಕೆಮ್ಮು, ಕಫ, ಕೋಲ್ಡ್ ಅಲರ್ಜಿ, ಡಸ್ಟ್ ಅಲರ್ಜಿ, ಸೈನಸೈಟಿಸು ಇಂಥವೆಲ್ಲ ಸಮಸ್ಯೆಗಳಿರ್ತವೆ, ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು
ಬಿಸಿ ಬಿಸಿ ನೀರಿನಲ್ಲಿ 2-3 ಚಮಚ 4 ಚಮಚದವರೆಗೂ ಸೇವನೆ ಮಾಡ್ಬೋದು. ಅದರ ರಸವನ್ನು ಬಿಸಿ ಬಿಸಿ ನೀರಿನಲ್ಲಿ ಹಾಕಿ 1/4 ಚಮಚದಷ್ಟು ಸೈಂಧವ ಲವಣ, 1/2 ಚಿಟಿಕೆಯಷ್ಟು ಕಾಳಮೆಣಸಿನ ಪುಡಿ, 1/4 ಚಮಚದಷ್ಟು ಓಂ ಕಾಳಿನ ಪುಡಿಯನ್ನು ಸೇರಿಸಿ ಇದನ್ನು ಸೇವನೆ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟುವ ಕಫ, ಪದೇ ಪದೇ ಬರುವ ಕೆಮ್ಮು, ಕೋಲ್ಡ್ ಅಲರ್ಜಿ, ಶೀತದ ಜ್ವರ. ಶೀತದ ಜ್ವರ ಅಂದರೆ ಜ್ವರ ಬಂದಾಗ ಚಳಿ ಬರಲಿಲ್ಲ ಅಂದರೆ ಅದು ಉಷ್ಣ ಜ್ವರ, ಜ್ವರ ಬಂದಾಗ ಚಳಿ ಬಂತು ಅಂದರೆ ಅದು ಕಫಪ್ರಧಾನವಾಗಿರುವ ಜ್ವರ, ಚಳಿ ಜ್ವರ. ಹಾಗೆ ಕಫಪ್ರಧಾನವಾಗಿ ಬರುವ ಜ್ವರದ ಸಮಸ್ಯೆಯನ್ನು ಕೂಡ ಈ ಒಂದು ಸೇವನೆ ಮಾಡೋದ್ರಿಂದ, ಇದನ್ನು ಈ ರೀತಿಯಾಗಿ ಬಿಸಿನೀರಿನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಾವು ಗುಣಪಡಿಸಿಕೊಳ್ಳಬಹುದು. ಇದನ್ನು ಸತತವಾಗಿ 1 ತಿಂಗಳವರೆಗೂ ನಿರಂತರವಾಗಿ ಸೇವನೆ ಮಾಡ್ಬೋದು. ಮ್ಯಾಕ್ಸಿಮಮ್ 2 ತಿಂಗಳವರೆಗೂ ಸೇವನೆ ಮಾಡತಕ್ಕಂಥದ್ದು ನಿರಂತರವಾಗಿ. ಮಧ್ಯೆ ಮಧ್ಯೆ ಬೇಕಾದರೆ 8 ದಿವಸ ಸೇವನೆ ಮಾಡ್ಬೋದು, ಆದರೆ ನಿರಂತರವಾಗಿ ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 2 ತಿಂಗಳವರೆಗೂ ಇದನ್ನು ಸೇವನೆ ಮಾಡ್ಬೋದು. ಇದರಿಂದ ಕೆಮ್ಮು, ನೆಗಡಿ, ಸ್ನೀಸಿಂಗು, ಆಮೇಲೆ ಅಲರ್ಜಿ, ಆಮೇಲೆ ಎದೆಯಲ್ಲಿ ಕಟ್ಟತಕ್ಕಂಥ ಕಫ, ಗಂಟಲ ಕೆರೆತ, ಆಮೇಲೆ ಟಾನ್ಸಿಲೈಟಿಸ್ ಸಮಸ್ಯೆ, ಅದರ ಜೊತೆಗೆ ಕಫದ ಜ್ವರದ ಸಮಸ್ಯೆ, ಇವೆಲ್ಲವೂ ಕೂಡ ಇದರಿಂದ ಗುಣ ಆಗ್ತದೆ. ಇನ್ನು 2ನೇದು ಇದರ ಲಾಭವನ್ನು ನೋಡೋದಾದರೆ, ಯಾರಿಗೆಲ್ಲ ಜಾಯಿಂಟ್ಸ್ ಪೇನ್ ಇದೆ, ಸಂಧಿವಾತ, ಅದು ರೊಮಟಾಯ್ಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು, ಅಂಥವರು ಆಯುರ್ವೇದ ಔಷಧಿಗಳ ಜೊತೆಗೆ ಇದರ ರಸವನ್ನು, ಸ್ವರಸವನ್ನು ಸೇವನೆ ಮಾಡೋದು ಭಾಳ ಒಳ್ಳೆಯದು. ಏನು ಮಾಡಬೇಕಂದ್ರೆ, ನಿಂಬೆಹಣ್ಣಿನ ರಸವನ್ನು 4 ಚಮಚ, ಅದರಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ರೆ ಜೀರಿಗೆಯ ಪುಡಿಯನ್ನು 1/4 ಚಮಚ ಹಾಕಿ, ಜೊತೆಗೆ 1/2 ಚಟಿಕೆ ಕಾಳುಮೆಣಸಿನ ಪುಡಿಯನ್ನು ಹಾಕಿ ಉಗುರು ಬೆಚ್ಚನೆ ನೀರು ಅಥವಾ ಬಿಸಿನೀರಿನಲ್ಲಿ ಇದನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಸಂಧಿವಾತದ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ಇದಾದಮೇಲೆ ಯಾರಿಗೆ ಅಜೀರ್ಣದ ಸಮಸ್ಯೆ ಇರ್ತದೆ, ಮಲಬದ್ಧತೆಯ ಸಮಸ್ಯೆ ಇರುತ್ತೆ, ಜಾಸ್ತಿ ಪಿತ್ತ ಪ್ರಕೃತಿ ಇರೋರು ಇದನ್ನು ತಣ್ಣೀರಿನಲ್ಲಿ ಸೇವನೆ ಮಾಡಿ, ವಾತ ಪ್ರಕೃತಿ ಮತ್ತು ಕಫ ಪ್ರಕೃತಿ ಇರೋರು ಬಿಸಿನೀರನ್ನು ಸೇವನೆ ಮಾಡ್ಬೋದು. ಜೀರ್ಣಾಂಗ ವ್ಯವಸ್ಥೆ ಯಾವುದೇ ಸಮಸ್ಯೆ ಇರಲಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ, IBS, IBD, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಇರಿಟೇಬಲ್ ಬೌಲ್ ಡಿಸೀಸ್, ಇದಕ್ಕೆಲ್ಲದಕ್ಕೂ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಲಿಕ್ಕಾಗಿ ಇದನ್ನು ಯಾವ ರೀತಿ ಸೇವನೆ ಮಾಡಬೇಕಂದ್ರೆ, ನಾ ಹೇಳಿದ್ದೀನಿ, ಪಿತ್ತ ಇರೋರು ತಣ್ಣೀರಿನಲ್ಲಿ, ಕಫ ಇರೋರು ಬಿಸಿನೀರನ್ನು ಸೇವನೆ ಮಾಡೋದು. 1-4-6 ಚಮಚ ಇದರ ರಸ, ಅದರಲ್ಲಿ 2-4 ಚಿಟಿಕೆ ಹಿಂಗು, 1-2 ಚಮಚದಷ್ಟು ಹಸಿ ಶುಂಠಿ ರಸ, ಆಮೇಲೆ 1/2 ಚಮಚದಷ್ಟು ಸೈಂಧವ ಲವಣ, 1-2 ಚಿಟಿಕೆ ಕಾಳುಮೆಣಸಿನ ಪುಡಿ, ಇದಿಷ್ಟನ್ನು ಸೇರಿಸಿ 1 ಗ್ಲಾಸ್ ನೀರಿನಲ್ಲಿ, ಪಿತ್ತ ಇರೋದ್ರೆ ತಣ್ಣೀರು, ಕಫ ಮತ್ತು ವಾತ ಪ್ರಕೃತಿ ಇರೋ ಬಿಸಿನೀರು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಮಲಬದ್ಧತೆ, IBD, IBS ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಇದನ್ನು 1-3 ತಿಂಗಳವರೆಗೂ ಸೇವನೆ ಮಾಡಬಹುದು. ಇನ್ನು ಇದಾದಮೇಲೆ ಯಾರಿಗೆ ಈ ತಲೆ ಕೂದಲು ಉದುರುವ ಸಮಸ್ಯೆ ಇರ್ತದೆ, ತಲೆ ಕೂದಲು ಹೊಟ್ಟಾಗುವ ಸಮಸ್ಯೆ ಇರ್ತದೆ, ಆಮೇಲೆ ಬಿಳಿ ಕೂದಲಾಗೋ ಸಮಸ್ಯೆ ಇರ್ತದೆ, ನೆರೆ ಕೂದಲಿನ ಸಮಸ್ಯೆ, ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸಮ ಪ್ರಮಾಣದ ಲಿಂಬೆಹಣ್ಣಿನ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಅವಾಗಿಂದ ಅವಾಗೆ ಸೇರಿಸ್ಕೊಳ್ಬೇಕು, ಸೇರಿಸಿಡಬಾರ್ದು. ತಲೆಗೆ ಅಪ್ಲೈ ಮಾಡಿ ರೂಟ್ಸ್ಗೆ ಮಸಾಜ್ ಮಾಡೋದ್ರಿಂದ 1-6 ತಿಂಗಳು ಮಸಾಜ್ ಮಾಡಿದ್ರೆ ಕೂದಲು ಬುಡದಿಂದನೇ ಕಪ್ಪಾಗ್ತಾ ಬರ್ತದೆ. ಆಮೇಲೆ ತಲೆ ಕೂದಲು ಹೊಟ್ಟಾಗೋದು, ತಲೆ ಕೂದಲು ಉದುರೋದು, ತಲೆ ಕೂದಲು ಸೀಳೋದು, ಡ್ಯಾಂಡ್ರಫ್ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇದನ್ನು 1 ಮಿನಿಮಮ್ 3 ತಿಂಗಳಾದರೂ ಉಪಯೋಗ ಮಾಡಬೇಕು, ಮ್ಯಾಕ್ಸಿಮಮ್ 6 ಮಂತ್ ಡೈಲಿ ಇದನ್ನು ಹೇಗೆ ಹಚ್ಕೊಳ್ತೀವಿ ಹಾಗೆ ಹಚ್ಕೊಳ್ತೀವಿ. ಆ ನಿಂಬೆಹಣ್ಣು ರಸದಲ್ಲಿ ಚರಟ ಇರ್ತಲ್ಲ, ಅದನ್ನೇನು ಮಾಡಬೇಕು ಅಂದರೆ ಫಿಲ್ಟರ್ ಮಾಡಿ ರಸವನ್ನು ತೆಗೆದು ನಿಮ್ಮ ಈ ಇದರಲ್ಲಿ ಯಾವುದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಉಪಯೋಗ ಮಾಡೋದು. ಇಲ್ಲಾಂದರೆ ಅದು ಮತ್ತೇನಾಗ್ತದೆ, ಚರಟ ತಲೆಯಲ್ಲಿ ಹಂಗೆ ಹಂಗೆ ಕಾಣುತ್ತೆ. ಅದಕ್ಕೆ ಅದನ್ನು ನಿಂಬೆಹಣ್ಣಿನ ರಸವನ್ನು ಸೋಸ್ಕೊಂಡು ಈ ಕೊಬ್ಬರಿ ಎಣ್ಣೆಲಿ ಹಾಕಿ ಉಪಯೋಗ ಮಾಡೋದು ಭಾಳ ಒಳ್ಳೆಯದು ತಲೆಗೆ ಹಚ್ಬೇಕಂದ್ರೆ. ಇನ್ನು ಇದಾದಮೇಲೆ ಬೆವರಿನ ದುರ್ಗಂಧ, ಬೆವರಿನ ದುರ್ವಾಸನೆ ಮತ್ತು ಅತಿಯಾಗಿ ಬೆವರು ಬರೋದು ಅಂಥವ್ರು ಕೂಡ ಇದನ್ನು ಏನು ಮಾಡಬೇಕಂದ್ರೆ, ನಿಂಬೆಹಣ್ಣನ್ನು 1-8 ಚಮಚ ರಸವನ್ನು 1 ಚಮಚದಷ್ಟು ಒರಿಜಿನಲ್ ಕಲ್ಲು ಸಕ್ಕರೆ ಇರಬೇಕು, ಒರಿಜಿನಲ್ ಇದ್ದರೆ ಬಳಸಿ, ಇಲ್ಲಾಂದರೆ ಬೇಡ. ಅದಿಲ್ಲ ಅಂದರೆ 1-4 ಚಿಟಿಕೆ
ಏಲಕ್ಕಿ ಪುಡಿ, ಆಮೇಲೆ ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕಿ ಅದರ ಒಂದು ಪಾನಕವನ್ನು ಮಾಡಿಕೊಂಡು ಮಧ್ಯಾಹ್ನ ಅಥವಾ ಬೆಳಗಿನ ಸಮಯದಲ್ಲಿ ಕುಡಿಯೋದ್ರಿಂದ ಬೆವರಿನ ದುರ್ವಾಸನೆ, ಬೆವರಿನ ದುರ್ಗಂಧ ಇದೆಲ್ಲ ಕಮ್ಮಿ ಆಗುತ್ತೆ. ಹಾಗೂ ಇದೇ ಪಾನಕವನ್ನು ಸೇವನೆ ಮಾಡೋದ್ರಿಂದ PCOD ಸಮಸ್ಯೆಯನ್ನು ಕೂಡ ನಿಯಂತ್ರಣಕ್ಕೆ ಬರ್ತದೆ. ಅದರೊಳಗಡೆ ತಾವು ಅಲೋವೆರಾದ ಜೆಲ್ಲನ್ನು ಕೂಡ ಒಂದೆರಡು ಚಮಚ ಹಾಕಬಹುದು ಫ್ರೆಶ್ ಆಗಿ. ಅದನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಿಂಬೆಹಣ್ಣಿನ ಪಾನಕದಲ್ಲಿ ಅಲೋವೆರಾ ಜೆಲ್ ಹಾಕಿ ಸೇವನೆ ಮಾಡೋದ್ರಿಂದ PCOD ಫೈಬ್ರಾಯ್ಡ್ ಬಲ್ಕಿ ಊಟಸ್ ಕೂಡ ನಿಯಂತ್ರಣಕ್ಕೆ ಬರ್ತದೆ. ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಇದಾದ್ಮೇಲೆ ಇದರ ಪಾನಕವನ್ನು ನಾವು ಸೇವನೆ ಮಾಡೋದು, ಪಾನಕ ಮಾಡೋದು ಹೇಗೆ? ನಿಂಬೆಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ, ಒಂದು 6 ಚಮಚ ನಿಂಬೆಹಣ್ಣಿನ ರಸ, 1 ಗ್ಲಾಸ್ ತಣ್ಣೀರಿಗೆ 2 ಚಮಚದಷ್ಟು ಹಸಿ ಶುಂಠಿ ರಸವನ್ನು ಹಾಕಿ, 1-2 ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕಿ, 1/2 ಚಮಚ ಜೀರಿಗೆ ಅಥವಾ ಓಂಕಾಳಿನ ಪುಡಿಯನ್ನು ಹಾಕಿದರೆ ಇದು ಪಾನಕ ಆಗುತ್ತೆ. ಸೈಂಧವ ಲವಣ ಹಾಕಬೇಕು. ಹೀಗೆ ಹಾಕಿ ಪಾನಕ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಪವರ್ನ, ರೆಸಿಸ್ಟೆನ್ಸ್ ಪವರ್ನ ಹೆಚ್ಚಿಸುತ್ತೆ. ಹಾಗೂ ಕಿಡ್ನಿಯನ್ನು ಸ್ವಚ್ಛ ಮಾಡುತ್ತೆ, ಫ್ಯಾಟಿ ಲಿವರನ್ನು ಬರದಂತೆ ತಡೀತದೆ. ಕಿಡ್ನಿಲಿ ಕಲ್ಲಾಗೋದು, ಗಾಲ್ ಬ್ಲಡ್ಲಿ ಕಲ್ಲಾಗೋದು, ಫ್ಯಾಟಿ ಲಿವರ್ ಆಗದಂತೆ ನಮ್ಮನ್ನು ತಡೆಯುವ ಶಕ್ತಿ ಇದರಲ್ಲಿದೆ. ಮತ್ತು ಡಯಾಬಿಟೀಸನ್ನು ರಿವರ್ಸ್ ಮಾಡ್ಕೊಳ್ಬೋದು, BP ರಿವರ್ಸ್ ಮಾಡ್ಕೊಳ್ಬೋದು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL, VLDL ಅನ್ನು ಇದರಿಂದ ನಿಯಂತ್ರಣಕ್ಕೆ ತರಬಹುದು, ಸಮತೋಲನಕ್ಕೆ ತರಬಹುದು. ಬೊಜ್ಜನ್ನು ಕರಗಿಸ್ಕೊಳ್ಬೋದು, ಬೊಜ್ಜು ಕರಗಿಸ್ಲಿಕ್ಕೆ ಇದನ್ನ ಬಿಸಿನೀರಿನಲ್ಲಿ ಪ್ರಯೋಗ ಮಾಡೋದು. ಹೀಗೆ ಇದರ ಪ್ರಯೋಜನಗಳು ಬಹಳ ಇದಾವೆ. ಇದು ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಅಂತಲೇ ಹೇಳ್ಬೋದು. ಇದನ್ನು ಬಳಸೋ ವಿಧಾನವನ್ನು ಸರಿಯಾಗಿ ತಿಳ್ಕೊಬೇಕು, ಯಾವ ಸಮಯ ಅಂತ ಸರಿಯಾಗಿ ತಿಳ್ಕೊಬೇಕು. ನಾವೆಲ್ಲ ತಿಳಿಸಿದ್ವಿ, ಅದನ್ನು ಮತ್ತೆ ತಿಳಿಲ್ಲ ಅಂದರೆ ಈ ವಿಡಿಯೋನ ಪದೇ ಪದೇ 1-2-3 ಸರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅದರ ಪ್ರಯೋಜನನ ನೀವು ಪಡ್ಕೊಳ್ಬೋದು. ಆತ್ಮೀಯರೇ, ಗರ್ಭಿಣಿ ಸ್ತ್ರೀಯರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಬಳಸಬೇಕು. ಕಿಡ್ನಿ ಸಮಸ್ಯೆಯರು ಕೂಡ ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಬಳಸಬೇಕು. ಉಳಿದಂತೆ ಎಲ್ಲರೂ ಕೂಡ ಇದನ್ನ ನಿರ್ಭೀತಿಯಿಂದ, ನಿರ್ಭಯದಿಂದ ಉಪಯೋಗ ಮಾಡಬಹುದು. ಆತ್ಮೀಯರೇ, ಇದರ ಒಂದು ವಿಶೇಷ ಲಾಭಗಳನ್ನು ನೀವು ಪಡ್ಕೊಳ್ಳಿಕ್ಕಾಗಿ ಇದನ್ನ ಮಿನಿಮಮ್ 1-3 ತಿಂಗಳವರೆಗೆ ಬಳಸ್ಬೋದು. ಇದರ ಜೊತೆಗೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳೇನಾದ್ರೂ ಇದ್ರೆ ಆಯುರ್ವೇದ ಔಷಧಿಗಳನ್ನು ಕೂಡ ಉಪಯೋಗ ಮಾಡ್ಕೋಬೇಕು. ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿವಸ ಯೋಗ ತರಬೇತಿ ಶಿಬಿರ, ಆಹಾರ ಮತ್ತು ಆರೋಗ್ಯ ಯೋಗ ಅನ್ನೋ ಒಂದು ವಿಚಾರದೊಂದಿಗೆ ನಾವು ನಡೆಸ್ತಾ ಇದ್ದೇವೆ. ಆಹಾರ ಮತ್ತು ಯೋಗದ ಮೂಲಕ ನಮ್ಮ ರೋಗಗಳನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ಬೇಕಂತ ತಾವು ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.